ನಮಸ್ಕಾರ, ಇದು ನಮಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್‌ಲೈನ್ಸ್. ಸ್ವಾಮೀಜಿ ಸಲಹೆಗೂ ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ದಿನೇ ದಿನೇ ಬಿಗಡಾಯಿಸುತ್ತಿರುವ ರೈತರ ಹೋರಾಟ 24ನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಧರಣಿ. ಡಿಸೆಂಬರ್ 2 ರಿಂದ 2 ದಿನಗಳ ಕಾಲ ದುದ್ದದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ. ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಲೀಲಾ ಅಪ್ಪಾಜಿ ಆಯ್ಕೆ. ಸ್ವಾಗತ ಸಮಿತಿ ಅಧ್ಯಕ್ಷ ರಾಮಚಂದ್ರ ಹೇಳಿಕೆ. ಮಂಡ್ಯದಲ್ಲಿ ಸಂಭ್ರಮದ ಕನ್ನಡ ಹಬ್ಬ ಆಚರಣೆ. ಗಮನಶೀಲದ ಕಲಾ ತಂಡಗಳ ಭವ್ಯ ಮೆರವಣಿಗೆ. ವರ್ಷ ಪೂರ್ತಿ ರಾಜ್ಯೋತ್ಸವ ಆಚರಣೆ ಮಾಡಲು ಸಲಹೆ. ಲೇಬರ್ ಕಾಲೋನಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ನಾಡು ನುಡಿ ಉಳಿವಿಗೆ ಸಂಕಲ್ಪ. ವಿಸಿ ಫಾರಂನಲ್ಲಿ ಡಿಸೆಂಬರ್ 2 ರಿಂದ ಕೃಷಿ ಮೇಳ ಆರಂಭ. ವೈವಿಧ್ಯಮಯ ತಳಿಗಳ ಅನಾವರಣ. ಮೇಳ ಸದುಪಯೋಗಕ್ಕೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮಂಡ್ಯದಲ್ಲಿ ರೈತರು ನಡೆಸುತ್ತಿರುವ ಹೋರಾಟ ದಿನೇ ದಿನೇ ಬಿಗಡಾಯಿಸತೊಡಗಿದೆ. ರಾಜ್ಯ ಸರ್ಕಾರಕ್ಕೆ ಆದಿ ಚುಂಚನಗಿರಿ ಮಠಾಧೀಶರಾದಂತಹ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕಬ್ಬಿಗೆ ವೈಜ್ಞಾನಿಕ ಬೆಲೆ ನೀಡಬೇಕಂತ ಸಲಹೆ ನೀಡಿ ಹೋಗಿ ಆಯಿತು. ಮಾಜಿ ಮುಖ್ಯಮಂತ್ರಿಗಳು ಬಂದು ಹೋಗಿ ಆಯಿತು. ನಾರಾಯಣಗೌಡ ಬಂದು ಭರವಸೆ ಕೊಟ್ಟು ಹೋಗಿ ಆಯಿತು. ಆದರೂ ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರ ರೈತರ ಸ್ಪಂದನೆ ಮಾಡ್ತಾ ಇಲ್ಲ. ಕೆಂಪೇಗೌಡರು ಹೇಳಿದ ಹಾಗೆ ಬಹುಶಃ ಬಂದ್ ಮತ್ತು ಕಾವೇರಿ ಹೋರಾಟದ ರೀತಿಯಲ್ಲಿ ರೈತರು ತಮ್ಮ ಹೋರಾಟವನ್ನು ಗಂಭೀರಗೊಳಿಸದ ಹೊರತು ರಾಜ್ಯ ಸರ್ಕಾರ ಕಣ್ಬಿಡುವ ಸಾಧ್ಯತೆಗಳು ಕಮ್ಮಿ ಆಗ್ತಿದೆ. ಒಂದು ವಿಚಾರ ಏನು ಅಂತಂದರೆ, ರೈತರ ಸಂಖ್ಯೆ ಕೂಡ ಯಾಕೋ ಕಡಿಮೆ ಆಗ್ತಿದೆ ಅದು ಅನಿಸುತ್ತೆ ನನಗೆ ನೋಡಿದಾಗ. ಯಾಕಂತಂದರೆ ಬೇರೆ ರೈತರಿಗೇನು ಬೇರೆ ಕೆಲಸ ಇರೋದಲ್ವಾ? ಕೃಷಿ ಮಾಡಬಾರ್ದಾ? ಧರಣಿ ಅಂದ್ಬಿಟ್ಟು 24 ಗಂಟೆ ಮಾಡೋಕ್ಕಾಗತ್ತಾ? ಹಂಗೆ ನೋಡಿದ್ರೆ ನನ್ನ ಪ್ರಕಾರ ಸರವಿ ಪ್ರತಿಭೆ ಬಳಿ ನಡೀತಿರ್ತಕ್ಕಂಥ ಹೋರಾಟ ಇನ್ನೂ ತೀವ್ರಗೊಳ್ಳಬೇಕು ಅಂತ ಅನಿಸುತ್ತೆ. ಯಾಕಂದರೆ 20 ಜನ 30 ಜನ ಕೂತ್ಕೊಂಡು ಅಡುಗೆ ಮಾಡೋದ್ರಿಂದ ಊಟ ಮಾಡೋದ್ರಿಂದ ಈ ಕಣ್ಣು ಕಿವಿ ಪಂಚೇಂದ್ರಿಯ ಇಲ್ಲದ ಸರ್ಕಾರಗಳಿಗೆ ಇದು ಮುಟ್ಟೋದಿಲ್ಲ. ಅದು ರೈತ ಮುಖಂಡರು ಗೊತ್ತು. ಹೋರಾಟ ತೀವ್ರವಾಗದೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ರೈತರ ಸ್ಪಂದನೆಗೆ ಬರುವುದಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ತಿದೆ, ಜಗಜಾರವಾಗ್ತಿದೆ. ಹಾಗಾಗಿ ರೈತರು ಕೂಡ ತಮ್ಮ ಅಚಲವಾದಂತಹ ಅದನ್ನು ಮೊಂಡಾಟ ಅಂತಾರೆ ಅಂದ್ಕೊಳ್ಳಿ, ಬಂಡಾಟಾರ ಅಂತಕೊಳ್ಳಿ, ಅವರು ತೀವ್ರಗೊಳಿಸ್ತಿದ್ದಾರೆ. ಅವರತ್ರ ಧರಣಿ ನಡೆಸ್ತಿದ್ದಾರೆ. ಮಳೆ ಚಳಿಯಿರದೆ ಮಲಗ್ತಿದ್ದಾರೆ. ಯಾವಾಗ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಬರುತ್ತೋ ಆಗ ಬೆಲೆ ನಿಗದಿಯಾಗುತ್ತೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಡೆಯುತ್ತಿರುವ ಧರಣಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ 4,500 ರೂಪಾಯಿ ನಿಗದಿ, ಹಾಲಿನ ದರ ಪ್ರತಿ ಲೀಟರ್ಗೆ 40 ರೂಪಾಯಿ ಹೆಚ್ಚಿಸುವಂತೆ ರೈತರು ಧರಣಿ ನಡೆಸ್ತಾ ಇದ್ದಾರೆ. ರೈತರ ವಿದ್ಯುತ್ ಬಾಕಿ ಬಿಲ್ ಮನ್ನಾ ಮಾಡಬೇಕು. ಸರ್ಕಾರಗಳು ಹೈಟೆಕ್ ಜನರ ಪರ ಕೆಲಸ ಮಾಡುತ್ತಿದೆ. ಸರ್ಕಾರ ಕೂಡಲೇ ರೈತರ ಬೇಡಿಕೆ ಈಡೇರಿಸುವಂತೆ ಈ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ಬೆಲೆ ನಿಗದಿ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ವಿಧವಾದ ಒಂದು ಸ್ಪಂದನೆ ಇಲ್ಲದೆ ಸತ್ತ ಸರ್ಕಾರ ನಡೀತಾ ಇದೆ. ಹಾಗೂ ಈ ಉಸ್ತುವಾರಿಯಲ್ಲಿ ಗೋಪಾಲಯ್ಯ ಕೂಡ ಒಂದು ದಿನದ ಈ ಸ್ಥಳಕ್ಕೆ ಭೇಟಿ ನೀಡಿದ್ದೇನೆ, ಅವಿವೇಕಿ ನಡವಳಿಕೆ ಇದ್ದಾರೆ. ಆ ಕಾರಣದಿಂದ ಈ ಕೆಟ್ಟ ಸರ್ಕಾರದ ವಿರುದ್ಧ ಸತ್ತ ಚಳವಳಿ ಮುಂದುವರಿಯುತ್ತದೆ. ಈ ನಮ್ಮ ಬೆಲೆ ನಿಗದಿ ಆಗುವವರೆಗೂ ಆಹೋರಾತ್ರಿ ಚಳವಳಿಯನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ರೈತರ ಧರಣಿಯಲ್ಲಿ ಆಲಕೆರೆ ಹಾಗೂ ಪಾಂಡವಪುರ ರೈತರು ಪಾಲ್ಗೊಂಡಿದ್ದರು. ಕೃಷಿ ಮಹಾವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ವತಿಯಿಂದ ಡಿಸೆಂಬರ್ 2 ಮತ್ತು 3 ರಂದು ವಿಸಿ ಫಾರಂ ಆವರಣದಲ್ಲಿ ಕೃಷಿ ಮೇಳ ನಡೆಯಲಿದೆ ಅಂತ ಡಾಕ್ಟರ್ ಪ್ರಕಾಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. 2 ದಿನಗಳ ಕಾಲ ಪ್ರತಿ ವರ್ಷ ನೋಡ್ತಿರ್ತೀರಿ ನೀವು, ಅದೊಂದು ಜಾತ್ರೆ ಅಂತಲೇ ಹೇಳ್ಬೋದು. ರೈತರ ಜಾತ್ರೆ ಅಥವಾ ರೈತರ ಸಂತೆ ಅಂತ ಕೂಡ ಬೇಕಾದರೆ ನೀವು ಕರಿಬಹುದು. ಈ ಕಾರ್ಯಕ್ರಮಕ್ಕೆ ಕೇವಲ ಮಂಡ್ಯ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ರೈತರು ಬರ್ತಾರೆ. ಖಂಡಿತವಾಗಿ ನೀವು ಈ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೋಬೇಡಿ ರೈತರು. ಯಾಕಂದರೆ ಸಾವಯವ ಕೃಷಿ ಮತ್ತು ಕೃಷಿ ವಿಧಾನಗಳು ಅಪ್ಡೇಟ್ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಪ್ರಾತ್ಯಕ್ಷಿಕೆಗಳು ಮತ್ತು ವಿಶೇಷವಾಗಿ ಅನೇಕ ಬಗೆಯ ತಳಿಗಳು ರೈತರಿಗೆ ವರದಾನವಾಗ್ತಿದ್ದಾವೆ. ಮನೇಲಿ ಕೂತ್ಕೊಂಡು ನಾವು ಕೃಷಿಯಲ್ಲಿ ಸಾಧನೆ ಮಾಡೋಕ್ಕಾಗಲಿಲ್ಲ, ಕಬ್ಬು ಬೆಳ್ಕೊಂಡೋ ರಾಗಿ ಬೆಳ್ಕೊಂಡೋ ಅಪ್ಪ ಹಾಕದ ಆಲಮರದಕ್ಕೆ ನೆಣಕೊಂಡೋ ಅನ್ನೋ ಗಾದೆ ಇದೆಯಲ್ಲ, ಹಂಗಾಗಬಾರ್ದು. ಅದಕ್ಕೋಸ್ಕರನೇ ಕೃಷಿ ಮೇಳವನ್ನು ಆಯೋಜನೆ ಮಾಡುವಂಥದ್ದು. ಇದರ ಸದುಪಯೋಗ ಪಡ್ಕೊಂಡ್ರೆ ಅಥವಾ ನೀವು ಕೃಷಿ ಮೇಳಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ಎಕ್ವಿಪ್ಮೆಂಟ್ಗಳು ಬರ್ತವೆ, ಬೇರೆ ಬೇರೆ ತಳಿಗಳಿರ್ತವೆ, ಲಾಭದಾಯಕವಾದಂಥ ವಿಚಾರಗಳು ತಿಳಿತವೆ, ವಿಷಯ ತಜ್ಞರು ಬರ್ತಾರೆ. ಆಯ್ತಲ್ಲ, ಇನ್ನೇನು ಬೇಕು ನಿಮಗೆ? ಸೊ ಹಂಗಾಗಿ 2 ದಿನಗಳ ಕೃಷಿ ಮೇಳವನ್ನು ಖಂಡಿತ ನೀವು ಸದ್ಬಳಕೆ ಮಾಡಿಕೊಂಡ್ರೆ
ಅದು ವರದಾನಾಗುತ್ತೆ ಅನ್ನೋದು ನನ್ನ ಭಾವನೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೃಷಿ ಮೇಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ನೆರವೇರಿಸುವರು. ಕೃಷಿ ವಸ್ತು ಪ್ರದರ್ಶನದ ಉದ್ಘಾಟನೆಯನ್ನ ಡಾಕ್ಟರ್ ಕೆಸಿ ನಾರಾಯಣಗೌಡ ನೆರವೇರಿಸುವರು ಹಾಗೂ ಕೃಷಿ ಪ್ರಾತ್ಯಕ್ಷಿಕ ತಾಕುಗಳ ಉದ್ಘಾಟನೆಯನ್ನ ಕೃಷಿ ಸಚಿವರಾದ ಬಿಸಿ ಪಾಟೀಲ್ ರವರು ನೆರವೇರಿಸುವರು. ತಮಗೆಲ್ಲ ಗೊತ್ತು, ಪ್ರತಿ ವರ್ಷದಂತೆ ಈ ಬಾರಿಯೂ ಎರಡು ದಿವಸಗಳ ವಿಸಿ ಫಾರಂ ಕೃಷಿ ಮೇಳವನ್ನು ಡಿಸೆಂಬರ್ 2 ಮತ್ತು 3 ರಂದು ಏರ್ಪಡಿಸಲಾಗಿದೆ. ಈ ಮೇಳದ ಬಗ್ಗೆ ವ್ಯಾಪಕ ಪ್ರಚಾರ ನಮ್ಮ ಎಲ್ಲ ಮಾಧ್ಯಮಗಳ ಮುಖಾಂತರ ರೈತರಿಗೆ ತಲುಪಿಸಬೇಕಾಗಿದೆ. ವಿಸಿ ಫಾರಂ ಮೇಳದ ಉದ್ದೇಶಗಳು ಮತ್ತು ಅದರ ಲಾಭಗಳನ್ನು ರೈತರು ಪಡೆಯಬೇಕಾದರೆ ನಮ್ಮ ಈ ಒಂದು ಸುದ್ದಿಗೋಷ್ಠಿ ಪ್ರಮುಖ ಎಂದು ಇವತ್ತು ನಾವು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಮೇಳದಲ್ಲಿ ಈ ವರ್ಷ ಹೊಸ ತಳಿಗಳ ಪರಿಚಯ ಹಾಗೂ ಪ್ರಾತ್ಯಕ್ಷಿಕೆಯನ್ನು ಕೂಡ ಮಾಡಲಾಗುವುದು. ಮೇಳದಲ್ಲಿ 200 ಸ್ಟಾಲ್ಗಳನ್ನು ತೆರೆಯಲಿದ್ದು ಈಗಾಗಲೇ ಖಾಸಗಿಯಿಂದ 30 ಸ್ಟಾಲ್ಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಜೊತೆಗೆ ರೈತರು ತಮ್ಮ ಸ್ವಂತ ಉತ್ಪನ್ನಗಳನ್ನು ಸ್ಟಾಲ್ ಹಾಕುವ ಮೂಲಕ ಪ್ರದರ್ಶನ ಮಾಡಬಹುದು. ಈ ಮೇಳವನ್ನು ಜಿಲ್ಲಾ ರೈತರು ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ನಮ್ಮಲ್ಲಿ ಸಂಶೋಧನೆ ವಿಸ್ತರಣೆ ಮತ್ತು ಬೋಧನೆ ಮೂರು ಕಾರ್ಯಕ್ರಮಗಳು ವಿಸಿ ಫಾರಂ ಆವರಣದಲ್ಲಿ ನಡೀತಾ ಇದೆ. ಕೃಷಿ ಕಾಲೇಜ್ ಇದೆ, ಅಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೃಷಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 7 ಪ್ರಮುಖವಾದ ವಿಷಯಗಳ ಬಗ್ಗೆ ಸಂಶೋಧನೆ ನಡೀತಾ ಇದೆ. ಗೋಷ್ಠಿಯಲ್ಲಿ ಡಾಕ್ಟರ್ ಶಿವಕುಮಾರ್, ಡಾಕ್ಟರ್ ರಘುಪತಿ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ರಂಗನಾಥ್, ವಾರ್ತಾಧಿಕಾರಿ ನಿರ್ಮಲಾರವರು ಉಪಸ್ಥಿತರಿದ್ದರು. ಅತ್ಯುತ್ತಮವಾದ ಒಳ್ಳೆಯ ಕಾರ್ಯ, ರೈತರಿಗೆ ವಿಜ್ಞಾನವನ್ನು ತಲುಪಿಸುವ ಒಂದು ಕಾರ್ಯ. ಆ ಕಾರ್ಯದಲ್ಲಿ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ. ಇಲ್ಲಾಂದರೆ ವಿಜ್ಞಾನ ರೈತರಿಗೆ ತಲುಪಲ್ಲ ಅಥವಾ ಆಧುನಿಕ ಕೃಷಿ ತಂತ್ರಜ್ಞಾನ ರೈತರಿಗೆ ತಲುಪಲ್ಲ. ಸೊ ನಾವು ಸಾಕಷ್ಟು ರೈತರನ್ನು ರೀಚ್ ಆಗೋ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಬೆಂಗಳೂರು ಅಖಿಲ ಕರ್ನಾಟಕ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ, ಮಂಡ್ಯ ಜಿಲ್ಲಾ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಭುವನೇಶ್ವರಿ ತಾಯಿ ಪೂಜೆ ಮತ್ತು ಕಲಾ ತಂಡಗಳ ಮೆರವಣಿಗೆ, ಕರ್ನಾಟಕ ರಾಜ್ಯೋತ್ಸವ ಕನ್ನಡ ಹಬ್ಬದ ಕಾರ್ಯಕ್ರಮ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಆಟೋ ಚಾಲಕರು ನಾನು ಹೇಳಿದಂಗೆ ಕನ್ನಡದ ಅಭಿಮಾನವನ್ನು ಮೆರೆಯುವಂಥವರು, ಕನ್ನಡದ ಪ್ರೀತಿಯನ್ನು ಅನಾವರಣಗೊಳಿಸೋರು ಯಾರು ಅಂತಂದರೆ ಮೊದಲಿಗೆ ಆಟೋ ಚಾಲಕರು. ನವಂಬರ್ ಬಂದ ತಿಂಗಳು ನೀವು ಮಂಡ್ಯವನ್ನು ಒಂದು ಸುತ್ತಾಕಿದರೆ ಯಾರೂ ಕೂಡ ಧ್ವಜಾರೋಹಣ ಮಾಡೋದಿಲ್ಲ, ಕನ್ನಡ ನಾಡು ನುಡಿ ಬಗ್ಗೆ ಗಮನ ಕೊಡೋದಿಲ್ಲ. ಆದರೆ ನೋಡಿ, ದಿನವಿಡೀ ತಾವು ಸಂಪಾದಿಸಿದ ಒಂದು ಕಿಂಚಿತ್ತು ಹಣದಲ್ಲಿ ಆಟೋ ಚಾಲಕರು ಕನ್ನಡತನವನ್ನು ನಿರಂತರವಾಗಿ ಮೆರ್ಕೊಂಡು ಬರ್ತಿದ್ದಾರೆ. ಭಾಗಶಃ ಮಂಡ್ಯ ಸಿಟಿ ನೋಡಿದ್ರೆ ಎಲ್ಲ ಆಟೋ ಚಾಲಕರ ಆ ಸಂಘಗಳು ಅವರವರ ನಿಲ್ದಾಣದಲ್ಲಿ ಒಂದಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಒಳ್ಳೆ ಕೆಲಸ ಮಾಡ್ತಿದ್ದಾವೆ. ಹಾಗಾಗಿ ಮಂಡ್ಯದಲ್ಲೂ ಕೂಡ ಆ ಥರದ್ದೊಂದು ಕನ್ನಡ ಹಬ್ಬ, ಅದು ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ್ದಾರೆ. ಕಾರ್ಯಕ್ರಮ ಹೇಗಿತ್ತು ನೋಡ್ಕೊಂಡು ಬನ್ನಿ. ಭುವನೇಶ್ವರಿ ತಾಯಿ ಪೂಜೆ ಮತ್ತು ಕಲಾ ತಂಡಗಳ ಮೆರವಣಿಗೆಗೆ ಖ್ಯಾತ ಚಲನಚಿತ್ರ ನಟರಾದ ಧರ್ಮ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದ ಭಾಮ ಹರೀಶ್ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಸಾಹಿತಿಗಳಾದ ಜಿಟಿ ವೀರಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕಕ್ಕೆ ತನ್ನದೇ ಆದ ಇತಿಹಾಸವಿದೆ. ಕರ್ನಾಟಕದ 67ನೇ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ಭಾಷೆಗಳ ಬಗ್ಗೆ ಅಭಿಮಾನ ಹೊಂದಬೇಕು ಹಾಗೂ ರಾಜ್ಯಕ್ಕೆ ಅಪಮಾನ ಉಂಟಾಗುವ ಸಂದರ್ಭ ಒದಗಿ ಬಂದರೆ ಕನ್ನಡಿಗರು ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಬೇಕು ಎಂದು ತಿಳಿಸಿದರು. ತರುವಾಯ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ರಾಧಾಕೃಷ್ಣ ಕೀಲಾರರವರು, ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ ಎಂದರೆ ಮಂಡ್ಯ. ಮಂಡ್ಯದ ಜನರಿಗೆ ಕನ್ನಡದ ಅಭಿಮಾನ ಹೆಚ್ಚು, ಈ ಅಭಿಮಾನ ಇನ್ನೂ ಎತ್ತರಕ್ಕೇರಲಿ ಎಂದು ತಿಳಿಸಿದರು.
ಕನ್ನಡ ಬಗ್ಗೆ ಒಂದು ಹುರುಪನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ದಿವಂಗತ ಶಂಕರ್ ನಾಗರ್ ಅವರು ಸುಮಾರು 1980ರ ದಶಕದಲ್ಲಿ ಅವರು ನಟಿಸಿದಂತ ಒಂದು ಚಿತ್ರ ಆಟೋ ರಾಜ ನಮಗೂ ಬಹಳ ಈ ಮಂಡ್ಯದವರಿಗೆ ಕಲೆ ಮತ್ತು ನಾಟಕ ಮತ್ತು ಸಿನಿಮಾ ಅಂದ್ರೆ ಬಹಳ ಹುಚ್ಚು ಅದರಲ್ಲಿ ನಾನು ನಂಬರ್ 1 ಮೊದಲನೇ ಸ್ಥಾನ ನನಗಿದೆ ನಾನು 75ರಿಂದ ಇಲ್ಲಿವರೆಗೂ ನಾನು ರಿಲೀಸ್ ಆಗ್ತಾ ಇರುವಂತ ಎಲ್ಲ ಚಿತ್ರನಟರ ಈಗಿನ ಒಂದು 5-6 ವರ್ಷಗಳಿಂದ ಚಿತ್ರ ನೋಡಕ್ಕೆ ಆಗ್ತಾ ಇಲ್ಲ ಪ್ರತಿಯೊಂದು ಕನ್ನಡ ಚಿತ್ರವನ್ನು ನಾನು ನೋಡಿದ್ದೀನಿ ಅಂತಂದ್ರೆ 80 ಭಾಗ ಕನ್ನಡ ಚಿತ್ರಗಳನ್ನು ನಾನು ನೋಡ್ತೀನಿ ಏಕೆಂದ್ರೆ ನಮ್ಮ ತಂದೆಯವರು ಸಹ ಈ ನಾಟಕದ ಗೀಳುವುದಕ್ಕಿಂತ ಅದರ ಅಭಿರುಚಿ ಬಹಳವಾಗಿತ್ತು ನಮ್ಮ ಅಣ್ಣನೂ ಸಹ ಅದೇ ನಾಟಕದ ರಂಗದಲ್ಲೇ ಇದ್ರು ಅವರೆಲ್ಲ ನಾಟಕ ಆಡ್ತಾ ಇದ್ರೆ ನಮಗೆ ಆ ನಾಟಕ ಮಂಡ್ಯದವರಿಗೆಲ್ಲ ನಾಟಕ ನೋಡಿದ್ರೆ ನಾವು ನಾಟಕ ಮಾಡ್ತಾ ಇದೀವಿ ನಾವು ಪಾತ್ರದಲ್ಲಿ ಇರೋದು ಅನ್ನೋ ಒಂದು ಹುಚ್ಚು ಕಾರ್ಯಕ್ರಮದಲ್ಲಿ ಹಿರಿಯ ಆಟೋ ಚಾಲಕರಿಗೆ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಚಂದು ಬಿಗೌಡ ರಂಜನ್ ಸೌಭಾಗ್ಯ ಆಟೋ ನಾಗಣ್ಣ ಬಿಎನ್ ರಾಜೇಶ್ ಕೆಎಂ ರಾಜಣ್ಣ ಉಪಸ್ಥಿತರಿದ್ದರು ಚನ್ನರಾಯಪಟ್ಟಣದ ಜೋಗಿಪುರ ಸರ್ಕಾರಿ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಗೋಪಾಲಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕನ್ನಡ ಭಾಷೆಯನ್ನು ಉಳಿಸುವ ಕೆಲಸವನ್ನು ಪ್ರತಿಯೊಬ್ಬರು ಪಾಲಿಸಬೇಕು ಅಂತ ಸಲಹೆ ನೀಡಿದರು ಯಾವುದೋ ಒಂದು ಚಿಕ್ಕ ಕಾನ್ವೆಂಟ್ ಹೋದಂತ ನನಗೆ ಆಯ್ತು ಯಾಕಂದ್ರೆ ಮಕ್ಕಳೆಲ್ಲ ಯೂನಿಫಾರ್ಮ್ ಡಿಸಿಪ್ಲಿನ್ ಇಂಗ್ಲಿಷ್ನಲ್ಲಿ ಮಾತಾಡ್ತಕ್ಕಂಥ ಪ್ರಯತ್ನ ಯಾಕಂದ್ರೆ ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬೆಂಗಳೂರಿಗೆ ಕಷ್ಟಪಟ್ಟದ್ದು ನಮಗೆ ಗೊತ್ತಿದೆ ನಾವು ನಾನು ಹೆಚ್ ಎಲ್ ಕಾರ್ಖಾನೆಯಲ್ಲಿ ಕೆಲಸ ಸೇರ್ಕೊಂಡಾಗ ಅವರೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ ನಾನು ಭಯ ಆಗುತ್ತೆ ನಾವು ದೂರ ಹೋಗಿ ನಿಂತ್ಕೊತಾಯಿತು ಅದು ಮಕ್ಕಳು ಗುಡ್ ಮಾರ್ನಿಂಗು ನಿಮ್ಮ ಹೆಸರೇನು ಎಲ್ಲನೂ ಮಕ್ಕಳು ಕೇಳಿದಾಗ ತುಂಬ ಸಂತೋಷ ಆಯಿತು ಈ ಶಾಲಾ ಅಭಿವೃದ್ಧಿಗೆ ನಾನು ಯಾವಾಗಲೂ ಸಹಕಾರವನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ರಾಜೇಶ್ವರಿ ಕಾಳೇಗೌಡ ಶ್ರೀಮತಿ ಸುಶೀಲಮ್ಮ ಜೋಗಿಗೌಡ ಸೇರಿದಂತೆ ಇನ್ನಿತರರಿದ್ದರು ಶ್ರೀರಂಗಪಟ್ಟಣದಲ್ಲಿ ಇದೇ 4ರಂದು ಹನುಮಾಮಾಲೆಯ ಸಂಕೀರ್ತನಾ ಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಯಾತ್ರೆಯ ಅಂಗವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರಾದ್ಯಂತ ಡಿಸೆಂಬರ್ 2 ಹಾಗೂ 4ರವರೆಗೆ ಮಂಡ್ಯನಗರದ ರಾಮಮಂದಿರಗಳು ಮತ್ತು ಹನುಮ ಮಂದಿರಗಳು ಹಾಗೂ ಇತರೆ ಪ್ರಮುಖ ದೇವಸ್ಥಾನಗಳಿಗೆ ಹನುಮಾಮಾಲೆಯ ರಥಯಾತ್ರೆ ಸಂಚರಿಸಲಿದೆ ಎಂದು ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಂಡ್ಯ ನಗರದಲ್ಲಿ ಹನುಮಮಾಲೆಯ ರಥಯಾತ್ರೆಯು ಸಂಚರಿಸಲಿದ್ದು ಶ್ರೀರಂಗಪಟ್ಟಣದಲ್ಲಿ ಡಿಸೆಂಬರ್ 4ರಂದು ಹನುಮಮಾಲೆಯ ಸಂಕೀರ್ತನಾ ಯಾತ್ರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಯಾತ್ರೆಯ ಅಂಗವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಾದ್ಯಂತ ಡಿಸೆಂಬರ್ 2ರಿಂದ 4ರವರೆಗೆ ಮಂಡ್ಯ ನಗರದ ರಾಮಮಂದಿರಗಳು ಮತ್ತು ಹನುಮ ಮಂದಿರಗಳು ಹಾಗೂ ಇತರೆ ಪ್ರಮುಖ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಮಂಡ್ಯ ನಗರದ ಪ್ರಮುಖ ರಸ್ತೆಗಳ ಮುಖಾಂತರ ರಥಯಾತ್ರೆ ಸಂಚರಿಸಲಿದೆ ಎಂದು ತಿಳಿಸಿದರು ಆಂಜನೇಯ ದೇವಸ್ಥಾನದವರೆಗೆ ಒಂದು ಬೃಹತ್ ಜಾಥಾ ಮತ್ತು ಸಮಾವೇಶದ ಒಂದು ಕಾರ್ಯಕ್ರಮವನ್ನು ಜಿಲ್ಲಾದ್ಯಂತ ಅತಿ ಹೆಚ್ಚು ಸಂಖ್ಯೆ ಅದಕ್ಕೆ ಜೋಡಿಸುವ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ನಗರದಿಂದ ಸುಮಾರು ನಮ್ಮ ನಿರೀಕ್ಷೆ ಏನಂತ ಹೇಳಿದ್ರೆ ಸುಮಾರು ಒಂದು 8ರಿಂದ 10 ಸಾವಿರ ಹಿಂದೂ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಅದರ ಮುಂದಾಳತ್ವವನ್ನು ನಮ್ಮ ಹಿಂದೂ ಜಾಗರಣ ವೇದಿಕೆಯವರು ವಹಿಸಲಿದ್ದಾರೆ ಅದಕ್ಕೆ ನಮ್ಮ ಮಂಡ್ಯ ನಗರದ ಮತ್ತು ಮಂಡ್ಯ ಗ್ರಾಮಾಂತರದ BJP ಘಟಕದವರು ಸಂಪೂರ್ಣ ಒಂದು ಸಹಕಾರವನ್ನು ಈ ಮುಖಾಂತರ ಈ ಕಾರ್ಯಕ್ರಮಕ್ಕೆ ನೀಡಲಿದ್ದಾರೆ ಅದಕ್ಕೆ ಪೂರಕವಾಗಿ 2ನೇ ತಾರೀಕು ಮತ್ತು 3ನೇ ತಾರೀಕು ಗುರುವಾರ ಶುಕ್ರವಾರ ಮಂಡ್ಯ ನಗರದಲ್ಲಿ ಒಂದು ಈ ಹನುಮ ಜಯಂತಿ ಈ ಒಂದು ಸಂಕೀರ್ಣ ಸಂಕೀರ್ತನಾ ಯಾತ್ರೆಯ ಅಂಗವಾಗಿ ಒಂದು ಹನುಮ ರಥವನ್ನು ಓಡಿಸಲಿದ್ದೇವೆ ನಗರದ ವಿವಿಧ ದೇವಸ್ಥಾನಗಳು ಅದರಲ್ಲೂ ಪ್ರಮುಖವಾಗಿ ರಾಮ ಮಂದಿರಗಳು ಆಂಜನೇಯ ದೇವಸ್ಥಾನಗಳು ಮತ್ತು ಪ್ರಮುಖ ದೇವಸ್ಥಾನಗಳನ್ನು ಭೇಟಿ ಕೊಟ್ಟು ಅದರ ಮುಖಾಂತರ ಭಕ್ತಾದಿಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ ನಗರದ ಪ್ರಮುಖ ಸಂಪರ್ಕ ಮಾರ್ಗದಲ್ಲಿ ತೆರಳಿ ಈ ಒಂದು ರಥ 2 ದಿವಸ ಸಂಚಾರವನ್ನು ಮಾಡುತ್ತದೆ ಸಾಧ್ಯ ಆದರೆ ಮಂಡ್ಯ ಗ್ರಾಮಾಂತರಕ್ಕೂ ಕೂಡ ಸಂಚಾರ ಮಾಡಲಿದೆ ಅದಾದ ಮೇಲೆ 4ನೇ ತಾರೀಕು ಬೃಹತ್ ಸಂಖ್ಯೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಈ ರಥ ಮತ್ತು ಎಲ್ಲ ಕಾರ್ಯಕರ್ತರು ತೆರಳಲಿದ್ದಾರೆ ಅಂತ ಹೇಳೋದಕ್ಕೆ
ಇಷ್ಟಪಡುತ್ತೇವೆ. ಗೋಷ್ಠಿಯಲ್ಲಿ ಸಿಟಿ ಮಂಜುನಾಥ್, ವಿವೇಕ್, ರಮೇಶ್, ವೆಂಕಟೇಶ್, ನಿತ್ಯಾನಂದ ಉಪಸ್ಥಿತರಿದ್ದರು. ಅಭಿವೃದ್ಧಿ ಹೆಸರಿನಲ್ಲಿ ಗುತ್ತಿಗೆದಾರ ಸುಮಾರು ಅರ್ಧ ಕಿಲೋಮೀಟರ್ ರಸ್ತೆಯನ್ನ ಕಿತ್ತು ಸರಿಪಡಿಸದೆ ಅರ್ಧಕ್ಕೆ ಬಿಟ್ಟಿರುವುದರಿಂದ ಸಾರ್ವಜನಿಕರು ವಾಹನಗಳಲ್ಲಿ ತಿರುಗಾಡಲು ತುಂಬಾ ತೊಂದರೆಯಾಗುತ್ತಿದೆ ಅಂತ ಕೇರ್ಪೇಟೆಯಲ್ಲಿ ಮೊಸಳೆಕೊಪ್ಪಲ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಸಬಾ ಹೋಬಳಿಯ ಮೊಸಳೆಕೊಪ್ಪಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ನೀರಾವರಿ ಇಲಾಖೆಯಿಂದ ಆರಂಭಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದ್ದು ಗುತ್ತಿಗೆದಾರ ರಸ್ತೆಯನ್ನು ಕಿತ್ತಿರುವುದರಿಂದ ರಸ್ತೆಯಲ್ಲಿದ್ದ ಜಲ್ಲಿಗಳೆಲ್ಲ ಮೇಲೆದ್ದು ರಸ್ತೆಯಲ್ಲಿ ವಾಹನಗಳು ಸಂಚರಿಸಲು ಸಾಧ್ಯವಾಗುತ್ತಿಲ್ಲ. ರಸ್ತೆಯನ್ನು ರೋಲ್ ಮಾಡಿ ತಿರುಗಾಡಲು ಅನುವು ಮಾಡಿಕೊಡಬೇಕಾಗಿದ್ದ ಗುತ್ತಿಗೆದಾರನಾಗಲಿ ಸಂಬಂಧಿಸಿದ ಅಧಿಕಾರಿಗಳಾಗಲಿ 20 ದಿನಗಳಾದರೂ ಸಹ ಇತ್ತ ತಿರುಗಿ ನೋಡಿಲ್ಲ. ಗ್ರಾಮಕ್ಕೆ ತೆರಳಲು ಪರ್ಯಾಯ ರಸ್ತೆ ಕೂಡ ಇಲ್ಲದಿರುವುದರಿಂದ ಈ ರಸ್ತೆಯಲ್ಲೇ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಸೇರಿದಂತೆ ಪ್ರತಿನಿತ್ಯ ನೂರಾರು ವಾಹನಗಳು ತಿರುಗಾಡಬೇಕು. ಅದರಲ್ಲೂ ರಾತ್ರಿ ವೇಳೆಯಲ್ಲಿ ವಾಹನ ಸವಾರರು ಭಯದಲ್ಲೇ ತಿರುಗಾಡುವಂತಾಗಿದೆ. ಕೆಲವು ವಾಹನ ಸವಾರರು ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಕಿತ್ತಿರುವ ರಸ್ತೆಯನ್ನು ಸರಿಪಡಿಸುವಂತೆ ಇಂಜಿನಿಯರ್ ಅವರನ್ನ ಕೇಳಿದರೆ ಸಬೂಬು ಹೇಳಿಕೊಂಡು ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೂಡಲೇ ಕಿತ್ತಿರುವ ರಸ್ತೆಯನ್ನು ರೋಲ್ ಮಾಡಿ ತಿರುಗಾಡಲು ಅನುವು ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಸಂಬಂಧಿಸಿದ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಮಂಡ್ಯನಗರದ ಲೇಬರ್ ಕಾಲೋನಿಯ ರಾಮಮಂದಿರದ ವೃತ್ತದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ನಗರಸಭೆ 25ನೇ ವಾರ್ಡ್ನ ಸದಸ್ಯರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ನಗರಸಭಾ ಸದಸ್ಯರಾದ ನಾಗೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಗುರು ಹಿರಿಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ರಾಜ್ಯದಲ್ಲಿ ನೂತನವಾಗಿ ಸ್ಥಾಪನೆಯಾಗುತ್ತಿರುವ ಐಟಿ ಬಿಟಿ ಕಂಪನಿಗಳಿಗೆ 70%ರಷ್ಟು ಉದ್ಯೋಗಗಳು ಕನ್ನಡಿಗರಿಗೆ ಲಭಿಸುವಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿರುವುದು ಸ್ವಾಗತಾರ್ಹ ಎಂದು ಜಿಲ್ಲಾ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ತಿಳಿಸಿದರು. ಮಂಡ್ಯನಗರದ ಉದಯಗಿರಿಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಶಾಲೆ ಆವರಣದಲ್ಲಿ ನಡೆದ ಇಂಡಿಯನ್ ಪಬ್ಲಿಕ್ ಶಾಲೆ ಮತ್ತು ಭಾರತೀಯ ಇತಿಹಾಸ ಸಂಕಲನ ಸಮಿತಿ ಕರ್ನಾಟಕ ಪ್ರಾಂತ ಮೈಸೂರು ವಿಭಾಗ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ವೇಷಭೂಷಣ ಪ್ರತಿಭಾ ಅನಾವರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅರವಿಂದ್ ಅವರು, 21ನೇ ಶತಮಾನದಲ್ಲಿನ ನಾವು 67ನೇ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹೊಸ ಐತಿಹ್ಯವನ್ನು ಕೈಗೊಂಡಿರುವ ರಾಜ್ಯ ಸರ್ಕಾರದ ನಿಲುವು ಜನಮೆಚ್ಚುಗೆ ಪಾತ್ರವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಶಾಲೆ ವಿದ್ಯಾರ್ಥಿಗಳು, ರಾಷ್ಟ್ರ ನಾಯಕರು, ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡ ಸಾಹಿತ್ಯಗಾರರ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಗಮನ ಸೆಳೆದರು. ಜೊತೆಗೆ ಕನ್ನಡ ಗೀತೆಗಳಿಗೆ ನೃತ್ಯ ಮಾಡಿದರು. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮಂಜುಳಾ ರವೀಂದ್ರಸ್ವಾಮಿ, ಅವಿನಾಶ್, ಪೋತನ ಮಹಾದೇವ್, ಪೂರ್ಣಿಮಾ, ಆಕಾಶ್, ಸುಧಾ ಆರಾಧ್ಯ ಸೇರಿದಂತೆ ಇತರರಿದ್ದರು. 17ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ದುದ್ದ ಸರ್ಕಾರಿ ಶಾಲೆ ಆವರಣದಲ್ಲಿ ಡಿಸೆಂಬರ್ 7ರಂದು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಲಿದೆ ಅಂತ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರಾಮಚಂದ್ರ ತಿಳಿಸಿದರು. ಈ ಸಾಹಿತ್ಯ ಸಮ್ಮೇಳನಕ್ಕೆ ಲೇಖಕಿ ಡಾಕ್ಟರ್ ಲೀಲಾ ಅಪ್ಪಾಜಿ ಅವರನ್ನ ಆಯ್ಕೆ ಮಾಡಿರುವುದಾಗಿಯೂ ಸಹ ಅವರು ಈ ಸಂದರ್ಭದಲ್ಲಿ ಪ್ರಕಟ ಮಾಡಿದರು. ಡಿಸೆಂಬರ್ 7ರಂದು ದುದ್ದ ಸರ್ಕಾರಿ ಶಾಲೆ ಆವರಣದಲ್ಲಿ 17ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ನಡೆಯಲಿದ್ದು, ಸಮ್ಮೇಳನ ಅಧ್ಯಕ್ಷರಾಗಿ ಖ್ಯಾತ ಸಾಹಿತಿ ಡಾಕ್ಟರ್ ಲೀಲಾ ಅಪ್ಪಾಜಿಯವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಡಿಸೆಂಬರ್ 2022 ಡಿಸೆಂಬರ್ 7ನೇ ತಾರೀಕು ದುದ್ದ ಹೋಬಳಿಯ ದುದ್ದ ಸರ್ಕಾರಿ ಶಾಲೆ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಈ ಸಮ್ಮೇಳನದ ಅಧ್ಯಕ್ಷರಾಗಿ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಲೀಲಾ ಅಪ್ಪಾಜಿಯವರನ್ನು ಆಯ್ಕೆ ಮಾಡಿದ್ದಾರೆ. ಶಾಸಕರಾದ ಸಿಎಸ್ ಪುಟ್ಟರಾಜರವರ ಮಾರ್ಗದರ್ಶನದಲ್ಲಿ ನಡೆಯುವ ಸಮ್ಮೇಳನದಲ್ಲಿ ಬೆಳಗ್ಗೆ 8:30ಕ್ಕೆ ಧ್ವಜಾರೋಹಣ, ನಂತರ ಮೆರವಣಿಗೆ, ಸಮ್ಮೇಳನ ಉದ್ಘಾಟನೆ, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಂವಾದಗೋಷ್ಠಿ ಹಾಗೂ ಸಮಾರೋಪ ಸಮಾರಂಭ ಜರುಗಲಿದ್ದು, ಮಂಡ್ಯ ರಮೇಶ್ ನೇತೃತ್ವದಲ್ಲಿ ನಾಟಕವನ್ನು ಸಹ ಆಯೋಜಿಸಲಾಗಿದೆ. ಸಾಹಿತ್ಯಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನಕ್ಕೆ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿಕೊಡಬೇಕಂತ ರಾಮಚಂದ್ರ ಮನವಿ ಮಾಡಿದರು. ಮೇಲುಕೋಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಮಾರ್ಗದರ್ಶಕರು ಹಾಗೂ ಆಯೋಜಕರು ಆದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಸಮ್ಮೇಳನವು ಬೆಳಿಗ್ಗೆ 8:30ಕ್ಕೆ ಧ್ವಜಾರೋಹಣ ಮುಖಾಂತರ, ಹಾಗೆ ನಂತರ 9:30 ಗಂಟೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಪ್ರಾರಂಭ ಆಗಿ
ಅನಂತರ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡ ಸಾಹಿತ್ಯ ಸಮ್ಮೇಳನದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಮಾಡಲಿದ್ದಾರೆ ಆ ದಿನ ನಂತರ 1 ಗಂಟೆಗೆ ವಿಚಾರ ಗೋಷ್ಠಿ 2:30 ಕ್ಕೆ ಕವಿ ಗೋಷ್ಠಿ ಹಾಗೆ 3 ಕ್ಕೆ ಸಂವಾದ ಗೋಷ್ಠಿ 4 ಗಂಟೆಗೆ ಸನ್ಮಾನ ಸಮಾರಂಭ ಹಾಗೆ 5 ಗಂಟೆಗೆ ಸಮಾರೋಪ ಸಮಾರಂಭ ಆಗಲಿದೆ ಹಾಗೆ 6:30 ಕ್ಕೆ ಮಂಡ್ಯ ರಮೇಶ್ರವರಿಂದ ಚೋರ ಚರಣದಾಸ ನಾಟಕ ಎಂಬ ನಾಟಕವನ್ನು ಅಭಿನಯಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ದುದ್ದಾವಳಿ ಹಾಗೂ ಮಂಡ್ಯ ತಾಲೂಕಿನ ಎಲ್ಲ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಕನ್ನಡ ಅಭಿಮಾನಿಗಳು ಹಾಗೂ ನಮ್ಮ ರೈತ ಬಂಧುಗಳು ಹಾಗೂ ನಮ್ಮ ಎಲ್ಲ ಸಂಘಗಳ ಸಂಸ್ಥೆಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಹಾಗೆ ಹೆಚ್ಚಿನದಾಗಿ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಿಕೆ ರವಿಕುಮಾರ್ ಸುಜಾತ ಕೃಷ್ಣ ಅಪ್ಪಾಜಪ್ಪ ಚಂದ್ರು ಸೇರಿದಂತೆ ಇತರರಿದ್ದರು ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರ ಮಸೀದಿ ವೃತ್ತದಲ್ಲಿ ರಾಮ್ ರಹೀಂ ನಗರ ಬಸವೇಶ್ವರ ನಗರ ಚನ್ನೇಗೌಡ ಬಡಾವಣೆ ಕಾವೇರಿ ನಗರಗಳಲ್ಲಿ ವಾಸಿಸುವ ವಿವಿಧ ಧರ್ಮ ಮತ್ತು ಜಾತಿಯ ಮುಖಂಡರು ಒಂದೆಡೆ ಸೇರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು ಮದ್ದೂರು ಪುರಸಭೆ ಅಧ್ಯಕ್ಷರಾದ ಸುರೇಶ್ ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡುವುದು ವಿಶೇಷವಾಗಿದೆ ಇದರ ಜೊತೆಗೆ ಕನ್ನಡ ಭಾಷೆ ಮಾತನಾಡುವ ಕನ್ನಡಿಗರ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ಮೊದಲಿಗೆ ಸ್ಥಾಪನೆ ಮಾಡಿ ನಂತರ ಕರ್ನಾಟಕ ರಾಜ್ಯ ಎಂಬ ಹೆಸರಿನಿಂದ ನಾಮಕರಣವಾದ ತಿಂಗಳು ಎಂಬುದು ವಿಶೇಷ ಎಂದರು ಅಂದರೆ 1956 ಇಸ್ವಿ ನವೆಂಬರ್ 1ನೇ ತಾರೀಕು ಏನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಪಾಶ್ವಾರು ಆಗಿರುತ್ತಾರೆ ಪುರಸಭಾ ಮಾಡಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿಟ್ಟಿ ಮಾತನಾಡಿ ಪ್ರಸ್ತುತ ಸ್ಥಳದಲ್ಲಿ ಮಸೀದಿ ನಿರ್ಮಾಣವಾಗುವ ಮೊದಲು ಪೌರಾಣಿಕ ನಾಟಕ ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳು ಹಿಂದೂ ಮುಸಲ್ಮಾನರು ಜಾತಿ ಭೇದ ಮರೆತು ಬಾಲ್ಯದಿಂದ ಇಲ್ಲಿ ನೆಲೆಸಿದ್ದರು ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಸರ್ಕಲ್ನಲ್ಲಿ ಮಸೀದಿ ನಿರ್ಮಾಣವಾದ ನಂತರ ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲು ಪರಸ್ಪರ ಜೊತೆಯಾಗಲು ಬಿಡದೆ ಅಂತರ ಕಾಯ್ದುಕೊಳ್ಳುವಂತೆ ಕೆಲವು ಕಿಡಿಗೇಡಿಗಳು ಮಾಡಿದ್ದಾರೆ ಎಂದರು ಬರೀ ನವೆಂಬರ್ ತಿಂಗಳು ಬಂದರೆ ಮಾತ್ರ ಕನ್ನಡ ರಾಜ್ಯೋತ್ಸವ ಅಲ್ಲ ನಿತ್ಯ ಕನ್ನಡ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜಿಲ್ಲೆ ಅಂತಂದರೆ ಮಂಡ್ಯ ಜಿಲ್ಲೆ ಕನ್ನಡನ ಉಳಿಸ್ತಾ ಬೆಳೆಸ್ತಾ ಬರ್ತಾರೋ ಜಿಲ್ಲೆನೂ ಕೂಡ ಮಂಡ್ಯ ಆಗಿದೆ ಅದೇ ರೀತಿ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ಕನ್ನಡ ನಿತ್ಯೋತ್ಸವ ಆಗಿರಲಿ ಕವಿ ಮಹಾಶಯರು ಹೇಳ್ದಂಗೆ ಈ ಸಂದರ್ಭದಲ್ಲಿ ಸುಮಿತ್ರ ರಮೇಶ್ ಸಿದ್ದರಾಜು ಮಂಜುನಾಥ್ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸ್ವಾಮೀಜಿ ಸಲಹೆಗೂ ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ ದಿನೇ ದಿನೇ ಬಿಗಡಾಯಿಸುತ್ತಿರುವ ರೈತರ ಹೋರಾಟ 24ನೇ ದಿನಕ್ಕೆ ಕಾಲಿಟ್ಟ ಅಹೋರಾತ್ರಿ ಧರಣಿ ಡಿಸೆಂಬರ್ 2ರಿಂದ 2 ದಿನಗಳ ಕಾಲ ದುದ್ದದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ಸಮ್ಮೇಳನಾಧ್ಯಕ್ಷರಾಗಿ ಡಾಕ್ಟರ್ ಲೀಲಾ ಅಪ್ಪಾಜಿ ಆಯ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷ ರಾಮಚಂದ್ರ ಹೇಳಿಕೆ ಮಂಡ್ಯದಲ್ಲಿ ಸಂಭ್ರಮದ ಕನ್ನಡ ಹಬ್ಬ ಆಚರಣೆ ಗಮನ ಸೆಳೆದ ಕಲಾ ತಂಡಗಳ ಭವ್ಯ ಮೆರವಣಿಗೆ ವರ್ಷ ಪೂರ್ತಿ ರಾಜ್ಯೋತ್ಸವ ಆಚರಣೆ ಮಾಡಲು ಸಲಹೆ ಲೇಬರ್ ಕಾಲೋನಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ನಾಡು ನುಡಿ ಉಳಿವಿಗೆ ಸಂಕಲ್ಪ ವಿಸಿ ಫಾರಂನಲ್ಲಿ ಡಿಸೆಂಬರ್ 2ರಿಂದ ಕೃಷಿ ಮೇಳ ಆರಂಭ ವೈವಿಧ್ಯಮಯ ತಳಿಗಳ ಅನಾವರಣ ಮೇಳ ಸದುಪಯೋಗಕ್ಕೆ ಮನವಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸೊನ್ನ ಟಿವಿ ಬಾಂಧವ್ಯಗಳ ಬಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ.